ವಿಧಾನಸಭಾ ಚುನಾವಣೆಗೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಭರ್ಜರಿ ತಯಾರಿಯನ್ನು ನಡೆಸುತ್ತಿದ್ದಾರೆ. ಚುನಾವಣಾ ಗೆಲುವಿಗೆ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಪರಮೇಶ್ವರ್ ಬೈಕ್ ಏರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಪರಮೇಶ್ವರ್ ರಾಯಲ್ ಎನ್ಫೀಲ್ಡ್ನಲ್ಲಿ ಕುಳಿತು ಕಾರ್ಯಕರ್ತರೊಂದಿಗೆ ಕ್ಷೇತ್ರದಲ್ಲಿ ರೌಂಡ್ ಹಾಕಿದ್ರು. ಈ ವೇಳೆ ಮಾತನಾಡಿದವರು, ನನ್ನ ವಿರುದ್ಧದ ವದಂತಿಗಳಿಗೆ ಕಿವಿಗೂಡಬೇಡಿ ಅಂತ ಹೇಳಿದ್ದಾರೆ. ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಅಬ್ಬರದ ಪ್ರಚಾರವನ್ನು ಮಾಡ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಪರಮೇಶ್ವರ್ ಭರ್ಜರಿಯಾಗಿ ತಯಾರಿಯನ್ನು ಮಾಡ್ತಿದ್ದಾರೆ ಅನ್ನೋದು, ಅವರ ಸ್ವಕ್ಷೇತ್ರ ಕೊರಟಗೆರೆಯಲ್ಲಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ಪ್ರಚಾರಕ್ಕೆ ಪರಮೇಶ್ವರ್ ಮುಂದಾದರು. ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಕುಳಿತು ಕಾರ್ಯಕರ್ತರೊಂದಿಗೆ ಸ್ವಕ್ಷೇತ್ರದ ರೌಂಡ್ ಹಾಕಿದ್ರು. ಅಲ್ಲಿನ ಒಂದು ಸಮಸ್ಯೆಗಳಾಗಿರ್ಬೋದು, ಮುಂದೆ ಏನು ಮಾಡ್ಬೋದು, ಡೆವಲಪ್ಮೆಂಟ್ಸ್ ಏನು ಮಾಡ್ಬೋದು, ಆ ಕುರಿತಾಗಿ ಅಲ್ಲಿ ಸ್ವಕ್ಷೇತ್ರವನ್ನು ರೌಂಡ್ ಹಾಕಿದ್ರು ಅಂತ ತಿಳಿದು ಬರ್ತಾ ಇದೆ. ಆ ಕುರಿತಾಗಿ ಮಾತನಾಡ್ತಾ ಹೇಳಿದರು, ನನ್ನ ವಿರುದ್ಧ ಹಲವಾರು ವದಂತಿಗಳನ್ನು ಈಗ ಪ್ರತಿಪಕ್ಷಗಳು ಹಬ್ಬಿಸ್ತಾವೆ, ಅದಕ್ಕೆ ಕಿವಿಗೊಡಬೇಡಿ ಅಂತ ಆ ಸಂದರ್ಭದಲ್ಲಿ ಪರಮೇಶ್ವರ್ ಹೇಳಿದ್ದಾರೆ.